ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಕೆ ಎನಿಂದ ಅಪ್ಡೇಟ್ ಬಂದಿದೆ. ಯು ಜಿ ನೀಟ್ 2020 ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಇದೆ. ಶೆಡ್ಯೂಲ್ ಫಾರ್ ಸಬ್ಮಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ರಿಲೀಸ್ ಮಾಡಿದ್ದಾರೆ. ನೀವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದರ ಶೆಡ್ಯೂಲ್ ಬಿಟ್ಟಿದ್ದಾರೆ. ಸೆಕೆಂಡ್ ರೌಂಡ್ ಬಗ್ಗೆ, ಫಸ್ಟ್ ಸೆಕೆಂಡ್ ರೌಂಡ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೇರೆಂಟ್ಸ್ ಶುಡ್ ಅಧೀರ್ ಟು ಫಾಲೋಯಿಂಗ್ ರ್ಯಾಂಕ್ ವೈಸ್ ಶೆಡ್ಯೂಲ್. ಇಲ್ಲಿ ಶೆಡ್ಯೂಲ್ ಬಿಟ್ಟಿದ್ದಾರೆ. ನೀವು ರ್ಯಾಂಕ್ ವೈಸ್ಗೆ ಹೋಗಿ ರ್ಯಾಂಕ್ ವೈಸ್ ನಿಮ್ಮ ರ್ಯಾಂಕ್ ಎಷ್ಟಿದೆ ಅದು ನೋಡಿ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ಸ್ ಫಾರ್ ಡೆಪೊಸಿಷನ್ ಆಫ್ ಡಾಕ್ಯುಮೆಂಟ್ಸ್ ನೋಡೋಣ. ಫಸ್ಟ್ ಫೀ ಪೇಮೆಂಟ್ ಇದೆ, ಅದು ಆದ ತಕ್ಷಣ ಕನ್ಫರ್ಮೇಷನ್ ಆಫ್ ಪೇಮೆಂಟ್ ಆಫ್ ಪಿ ಮತ್ತು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ರಿಪೋರ್ಟಿಂಗ್ ಟು ಕಾಲೇಜ್ ಲಾಸ್ಟ್ ಡೇಟ್ 16 ಡಿಸೆಂಬರ್ ಬಿಫೋರ್ 4 PM ಇದೆ. ಮತ್ತು ಅದು ಆದಮೇಲೆ ಕೆ ವೆಬ್ಸೈಟ್ಗೆ ಲಾಗಿನ್ ಆಗಿ ರಿಪೋರ್ಟ್ ಮಾಡಬೇಕು, ಐ ಹ್ಯಾ ಜಾಯ್ನ್ ದಿಸ್ ಕಾಲೇಜ್ ಅಂತ. ಸೊ ಟೈಮಿಂಗ್ಸ್ ನೋಡೋಣ ಬನ್ನಿ. 10 AM ಟು 1 PM ಫಸ್ಟ್ 14 ಡಿಸೆಂಬರ್. ರ್ಯಾಂಕ್ 1 to 40,000 ಅವರಿಗೆ ಇದೆ. ಮತ್ತು ರ್ಯಾಂಕ್ 40,000 1 to 70,000 1 to 3 PM. ಹೀಗೆ ನಿಮ್ಮ ರ್ಯಾಂಕ್ ಪ್ರಕಾರ ನೀವು ನೋಡ್ಬೋದು. 14 ಡಿಸೆಂಬರ್ ಮತ್ತು 15 ಡಿಸೆಂಬರ್ ಇದೆ. ಲಾಸ್ಟ್ ರ್ಯಾಂಕ್ 15 ಡಿಸೆಂಬರ್. ಮತ್ತು SOP ಫಾಲೋ ಮಾಡಬೇಕು ಕಂಪಲ್ಸರಿ. ಮಾಸ್ಕ್ ಸ್ಯಾನಿಟೈಸರ್ ಅದು ಕೊಟ್ಟಿದ್ದಾರೆ ಇಲ್ಲಿ. ಸೊ ಡೆಪೊಸಿಷನ್ ಆಫ್ ಡಾಕ್ಯುಮೆಂಟ್ಸ್ ಇಲ್ಲಿ ಸ್ಟೆಪ್ಸ್ ಇದೆ ನೋಡಿ. ಫಸ್ಟ್, ಕ್ಯಾಂಡಿಡೇಟ್ಸ್ ಯಾರಿಗೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಿದೆ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆರ್ ಡೆಂಟಲ್ ಕಾಲೇಜ್ ಆರ್ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆರ್ ಡೆಂಟಲ್ ಕಾಲೇಜ್, ಮತ್ತು ಯಾರು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದ್ದಾರೆ ಅವರು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ KEಗೆ ಸಬ್ಮಿಟ್ ಮಾಡಬೇಕು ವಿತ್ ಒನ್ ಸೆಟ್ ಆಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್. ಮತ್ತು ವೆರಿಫಿಕೇಷನಲ್ ಅಕ್ನಾಲೆಜ್ಮೆಂಟ್ ಸ್ಲಿಪ್ Annexure 1 Annexure 9 ಅದು UGNEET 2020 ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಮತ್ತು ಸ್ಟೆಪ್ ಸೇಮ್, ಫೀ ಪೇಮೆಂಟ್, ಡೆಪೊಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್, ರಿಪೋರ್ಟಿಂಗ್ ಟು ದಿ ಕಾಲೇಜ್. ಮತ್ತು ಸೆಕೆಂಡ್ ರೂಲ್ ಏನಿದೆ ಅಂದರೆ, ಕ್ಯಾಂಡಿಡೇಟ್ಸ್ ಯಾರು ಗೌರ್ಮೆಂಟ್ ಸೀಟ್ ಅಲಾಟ್ ಆಗಿದೆ ಆರ್ ಗೌರ್ಮೆಂಟ್ ಮೆಡಿಕಲ್ ಆರ್ ಡೆಂಟಲ್ ಕಾಲೇಜ್ ಮತ್ತು ಚಾಯ್ಸ್ ಒನ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರು ಕೂಡ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದರ ಜೊತೆ ಒಂದು ಸೆಟ್ ಆಫ್ ಫೋಟೋಸ್ ಕಾಪಿ ಮತ್ತು ಎಲಿಜಿಬಿಲಿಟಿ ಆರ್ಡರ್ ಅಡ್ಮಿಷನ್ ಆರ್ಡರ್ ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ವಿತ್ Annexure 9 ಮತ್ತು Annexure 1 ಎಲ್ಲ ಸಬ್ಮಿಟ್ ಮಾಡಬೇಕು KEಗೆ. ಮತ್ತು ESIC ಬಾಂಡ್ ಇಶ್ಯೂಡ್ ಬೈ KE ವೆಬ್ಸೈಟ್. ಸೇಮ್ ಸ್ಟೆಪ್ಸ್ ಅವರಿಗೂ, ಫೀ ಪೇಮೆಂಟ್, ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್, ರಿಪೋರ್ಟಿಂಗ್ ಟು ದಿ ಕಾಲೇಜ್. ಮತ್ತು ಲಾಸ್ಟ್ ಥರ್ಡ್ ನಂಬರ್ ನೋಡೋಣ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ NIR ಆರ್ ಅದರ್ ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಮೆಡಿಕಲ್ ಆರ್ ಡೆಂಟಲ್ ಕಾಲೇಜಸ್. ಯಾರು NRI ಮತ್ತು ಪ್ರೈವೇಟ್ ಮೆಡಿಕಲ್ ಆರ್ ಡೆಂಟಲ್ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ ಮತ್ತು ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡಿದ್ದಾರೆ, ಸೇಮ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಮತ್ತು ಒಂದು ಫೋಟೋ ಕಾಪಿ ಅಟೆಸ್ಟೆಡ್ ಫೋಟೋ ಕಾಪಿ ಸಬ್ಮಿಟ್ ಮಾಡಬೇಕು ಆನ್ ಬಿಫೋರ್ ಟೈಮಲ್ಲಿ ಕೊಟ್ಟಿದ್ದಾರೆ ಶೆಡ್ಯೂಲ್ನ. ನಿಮ್ಮ ರ್ಯಾಂಕ್ ಪ್ರಕಾರ ಯಾವ ಟೈಮ್ ಇದೆ ಅದು ರಿಪೋರ್ಟ್ ಮಾಡಿ. ಮತ್ತು ಸೇಮ್ ಸ್ಟೆಪ್ಸ್ ಇವರಿಗೂ ಕೂಡ, ಫೀ ಪೇಮೆಂಟ್, ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್, ರಿಪೋರ್ಟಿಂಗ್ ಟು ದಿ ಕಾಲೇಜ್. ಸೊ ಇದು PDF ನೀವು KE ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಸರಿಯಾಗಿ ಓದಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.